ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಈಸಿಯಾಗಿ ಫ್ರಿಜ್ ಕ್ಲೀನ್ ಮಾಡ್ಬೋದು ಅಂತ ಹೇಳ್ತೀನಿ ಫ್ರಿಜ್ ಕ್ಲೀನಿಂಗ್ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೋದು ಅದರಲ್ಲಿನೂ ಸ್ವಲ್ಪ ಯೂಸ್ಫುಲ್ ಆಗುವ ಟಿಪ್ಸ್ನ ಶೇರ್ ಮಾಡ್ತೀನಿ ನೀವು ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ ಕ್ಲೀನ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ವಿಚ್ ಆಫ್ ಮಾಡಿ ಪ್ಲಗ್ ತೆಗಿಬೇಕು ನೆಕ್ಸ್ಟ್ ಫ್ರಿಡ್ಜ್ ಒಳಗೆರೋ ಐಟಮ್ಸನ್ನ ಹೊರಗಡೆ ಹಾಕಿ ಫ್ರಿಜ್ಜ್ ಕ್ಲೀನ್ ಮಾಡೋಕ್ಕೆ ಒಂದು ಕ್ಲೀನರ್ ರೆಡಿ ಮಾಡೋಣ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ವಿನೆಗರ್ ಹಾಕಿ ನೆಕ್ಸ್ಟ್ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಒಂದು ಸ್ಪ್ರೇ ಬಾಟ್ಲಿನಲ್ಲಿ ಹಾಕಿ ಇಟ್ಕೋಬೋದು ಫ್ರಿಜ್ ಒಳಗೆ ಇರೋ ಈ ಡಿವೈಡರ್ನ ಮತ್ತು ವೆಜಿಟೇಬಲ್ ಬಾಕ್ಸ್ನ ತೆಗೆದು ಹೊರಗಡೆ ಇಟ್ಕೊಂಡ್ರೆ ನಮಗೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಡಿವೈಡರ್ನ ಒಂದೊಂದಾಗಿ ಸಪ್ರೇಟಾಗಿ ಕ್ಲೀನ್ ಮಾಡ್ಬೋದು ಇದು ಒಂದು ಟೈಟ್ ಇತ್ತು ಅದಕ್ಕೆ ಹಾಗೆ ಬಿಟ್ಟಿದ್ದೀನಿ ಈಗ ಫ್ರಿಜ್ ಒಳಗೆ ಎಲ್ಲ ಕಡೆಯೂ ಈ ಕ್ಲೀನರ್ನ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ ನಂತರ ಐದು ನಿಮಿಷಕ್ಕೆ ಹಾಗೆ ಬಿಡಿ ಐದು ನಿಮಿಷ ಆದ ನಂತರ ಒಂದು ಕಾಟನ್ ಬಟ್ಟೆ ತಗೊಂಡು ಈ ರೀತಿ ಒರೆಸಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದೊಂದು ಕಡೆ ಸೈಡಲ್ಲಿ ತುಂಬ ಗಲೀಜಿರುತ್ತೆ ಅದಕ್ಕೆ ಒಂದು ಬ್ರಷ್ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು ಸೈಡಲ್ಲಿ ಈ ರೀತಿ ಬ್ರಷಿಂದ ಉಜ್ಜಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಮತ್ತು ಈ ಸಾಸ್ ಕಲೆ ಸಾಂಬಾರ್ ಕಲೆ ಅದೆಲ್ಲ ಆಗಿದ್ರೆ ಆ ಜಾಗದಲ್ಲಿ ಮಾತ್ರ ನೀವು ಬೇಕಿದ್ರೆ ಸೋಪ್ ಹಾಕಿ ಕ್ಲೀನ್ ಮಾಡ್ಬೋದು ಅದಾದ ನಂತರ ಒಂದು ಕಾಟನ್ ಒದ್ದೆ ಬಟ್ಟೆನಲ್ಲಿ ಒರೆಸಿದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ತುಂಬ ಜನ ಇದಿಷ್ಟು ಕ್ಲೀನ್ ಮಾಡಿಬಿಟ್ಟು ಆದರೂ ನಮ್ಮ ಫ್ರಿಡ್ಜ್ ಬ್ಯಾಟ್ಸ್ ಮೇಲ್ ಬರ್ತಾ ಇದೆ ಅಂತ ಹೇಳ್ತಾರೆ ಫ್ರಿಡ್ಜ್ ಸೈಡಲ್ಲಿ ಈ ಥರ ರಬ್ಬರ್ ಇನ್ಸುಲೇಟರ್ ಕೊಟ್ಟಿರ್ತಾರೆ ಇದರಲ್ಲಿ ತುಂಬ ಗಲೀಜಿರುತ್ತೆ ಇದನ್ನು ಯಾರೂ ಕೂಡ ಕ್ಲೀನ್ ಮಾಡೋದೇ ಇಲ್ಲ ಈ ಇನ್ಸುಲೇಟರ್ನ ಈಸಿಯಾಗಿ ತೆಗಿಬೋದು ಇದರಲ್ಲಿ ಈ ಥರ ಲೇಯರ್ ಲೇಯರ್ ಥರ ಬರುತ್ತೆ ಈ ಲೇಯರ್ ಒಳಗೆ ತುಂಬ ಗಳೀಜಿರುತ್ತೆ ನಮ್ಮ ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ಒಂದು ಒದ್ದೆ ಆಗಿರೋ ಕಾಟನ್ ಬಟ್ಟೆ ತಗೊಳ್ಳಿ ಈ ಥರ ಚಿಕ್ಕದಾಗಿದ್ದರೆ ಸಾಕು ಒಂದು ಫೋರ್ಕ್ ತಗೊಳ್ಳಿ ನೂಡಲ್ಸ್ ತಿನ್ನೋಕ್ಕೆ ಯೂಸ್ ಮಾಡ್ತೀವಿ ಅಲ್ವಾ ಆ ಥರ ಸ್ಪೂನ್ ತಗೊಂಡು ಅದರ ಸುತ್ತಲೂ ಈ ಬಟ್ಟೆ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಇಟ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಈಗ ಈ ಫೋರ್ಕ್ನ ಈ ರಬ್ಬರ್ ಇನ್ಸುಲೇಟರ್ ಒಳಗೆ ಹಾಕಿಬಿಟ್ಟು ಈ ಥರ ಕ್ಲೀನ್ ಮಾಡಬೇಕು ಒಂದೊಂದು ಲೇಯರಾಗಿ ಕ್ಲೀನ್ ಮಾಡಿ ಈಗ ಈ ಬಟ್ಟೆ ನೋಡಿ ಆ ಗಲೀಜು ಫುಲ್ ಈ ಬಟ್ಟೆಗೆ ಅಂಟ್ಕೊಂಡಿದೆ ಇದೇ ರೀತಿ ನೀವು ಎಲ್ಲ ಸೈಡ್ನೂ ಕ್ಲೀನ್ ಮಾಡಬೇಕು ಮತ್ತು ಒಂದು ಬಾಕ್ಸಲ್ಲಿ ಅಡುಗೆ ಸೋಡ ಹಾಕೊಂಡು ನಿಮ್ಮ ಫ್ರಿಜ್ ಒಳಗೆ ಇಟ್ಕೋಬೋದು ಒಂದು ಫ್ರೆಶ್ನರ್ ಥರ ಅದು ಕೆಲಸ ಮಾಡುತ್ತೆ ಇವತ್ತು ನಾನು ಹೇಳಿದ ರೀತಿ ನಿಮ್ಮ ಫ್ರಿಜ್ಜನ್ನ ಕ್ಲೀನ್ ಮಾಡಿ ನೋಡಿ ನಿಮ್ಮ ಕೆಲಸ ಬೇಗ ಮುಗಿಯುತ್ತೆ ಹಾಗೆಯೇ ನಿಮ್ಮ ಫ್ರಿಜ್ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಇವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಇನ್ನೊಂದು ಒಳ್ಳೆ ಟಿಪ್ಸ್ನೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್